ಯಾರನ್ನ ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತವೆ. ಇತರರಿಗೆ ನೋವುಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗಬಹುದು, ಆದರೆ ಅದರ ಫಲಿತವನ್ನು ಕಾಲಾನಂತರದಲ್ಲಿ ಅನುಭವಿಸಲೇಬೇಕಾಗುತ್ತದೆ. ಸಿಗುವಂತಹ ಸಮಯದಲ್ಲಿ ಸಾಧಿಸುವಂತಹ ನಿರಂತರವಾಗಿರುವಂತಹ ಪ್ರಯತ್ನವಿರಲಿ. ಕೆಲವರು ಹೋದ ಕಡೆಯಲ್ಲೆಲ್ಲ ಸಂತೋಷವಿರುತ್ತದೆ, ಮತ್ತೆ ಕೆಲವರು ಅಲ್ಲಿಂದ ಹೋದರಷ್ಟೇ ಸಂತೋಷವಿರುತ್ತದೆ. ನಾವು ಸದಾ ಮೊದಲ ಬಗೆಯ ವ್ಯಕ್ತಿಯಾಗಲು ಪ್ರಯತ್ನಿಸಬೇಕು. ಸಂಬಂಧಗಳಿಗೆ ಬರೀ ಸಮಯ ಕೊಟ್ಟರೆ ಸಾಲದು, ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆಯೂ ಇದೆ. ತಮಾಷೆ ಮಾಡುತ್ತಲೇ ಜನ ನಮ್ಮ ಹೃದಯದ ಮಾತುಗಳನ್ನು ಕೇಳಿಬಿಡುತ್ತಾರೆ. ನಿಮ್ಮ ಯಶಸ್ಸಿನ ಹಿಂದೆ ಇರುವಂತಹ ಅತಿ ದೊಡ್ಡ ಕೈ ಅಂದರೆ ಅದು ನಿಮ್ಮ ಕೆಟ್ಟ ಪರಿಸ್ಥಿತಿಯಾಗಿದೆ. ಯಾರ ಮೇಲಾದರೂ ಕುರುಡರ ರೀತಿಯಲ್ಲಿ ವಿಶ್ವಾಸವಿಟ್ಟು ಅವರು ನಮ್ಮನ್ನು ನಿಜವಾದ ಕುರುಡರು ಎನ್ನುವುದನ್ನು ತೋರಿಸಿಕೊಟ್ಟಾಗ ಆಗುವ ನೋವು ಅಷ್ಟಿಷ್ಟಲ್ಲ. ಯೋಜನೆಗಳು ಸುಂದರವಾಗಿದ್ದರೆ ಎಲ್ಲವೂ ಕೂಡ ಸುಂದರವಾಗಿಯೇ ಇರುತ್ತದೆ. ಯಾವುದು ಆಗಿ ಹೋಗಿದೆಯೋ ಅದನ್ನು ಮತ್ತೆ ತಿರುಗಿ ನೋಡಬೇಡಿ, ಯಾಕೆಂದರೆ ಮುಂದೆ ಆಗಲಿರುವುದು ನಿಮ್ಮ ಕೈ ತಪ್ಪಿ ಹೋಗುತ್ತದೆ. ಈ ಶರೀರ ಸುಂದರವಾಗಿರಲಿ ಅಥವಾ ಬಿಡಲಿ, ಆದರೆ ಶಬ್ದಗಳು ಮಾತ್ರ ಯಾವಾಗಲೂ ಕೂಡ ಸುಂದರವಾಗಿ ಇರಬೇಕು. ಯಾಕೆಂದರೆ ಜನ ಮುಖವನ್ನು ಮರೆತು ಬಿಡುತ್ತಾರೆ, ಆದರೆ ಮಾತುಗಳನ್ನು ಯಾವತ್ತಿಗೂ ಕೂಡ ಮರೆಯುವುದಿಲ್ಲ. ಇಲ್ಲಿ ಎಲ್ಲರನ್ನ ನಾವು ನಮ್ಮವರೆಂದು ತಿಳಿದುಕೊಂಡು ಬಿಡುತ್ತೇವೆ, ಆದರೆ ಇಲ್ಲಿ ಯಾರು ಯಾವಾಗ ನಮ್ಮವರಾಗಿ ಉಳಿಯಲು ಸಾಧ್ಯವೇ ಇಲ್ಲ. ನಮ್ಮಿಂದ ಎಲ್ಲರೂ ದೂರವಾಗಿ ಎಲ್ಲ ಕನಸುಗಳು ನುಚ್ಚು ನೂರಾದ ಮೇಲೆ ನಿದ್ದೆ ಮಾತ್ರೆಯು ಯಾವ ಕೆಲಸಕ್ಕೂ ಬರುವುದಿಲ್ಲ. ಮೋಸ ಹೋದವರಿಗೆ ಸಮಯದ ಜೊತೆ ಮನ ಶಾಂತಿ ಸಿಗುತ್ತದೆ, ಆದರೆ ಮೋಸ ಮಾಡಿದವನಿಗೆ ಯಾವತ್ತಿಗೂ ಕೂಡ ಮನಃಶಾಂತಿ ಸಿಗುವುದೇ ಇಲ್ಲ. ಮೌನವಾಗಿ ಪ್ರೀತಿ ಮಾಡುವರು ಜೀವನ ಪೂರ್ತಿ ನಿಭಾಯಿಸಿಕೊಂಡು ಹೋಗುತ್ತಾರೆ. ಶತ್ರುಗಳು ಯಶಸ್ವಿಯಾಗಲು ಕಾರಣ ಅವರ ಹಿಂದೆ ನಮ್ಮವರ ಕೈ ಇದ್ದಾಗ ಮಾತ್ರ ಅದು ಸಾಧ್ಯ. ಎಲ್ಲರನ್ನ ಕ್ಷಮಿಸಲು ಬರುತ್ತೆ, ಆದರೆ ಮತ್ತೆ ಹೃದಯದಲ್ಲಿ ಸ್ಥಾನ ಕೊಡಲು ಬರುವುದಿಲ್ಲ. ನಾವು ಒಂದು ತರಹ ಅಪೂರ್ಣವಾದ ಜನ. ನಮ್ಮ ನಿದ್ದೆಯು ಪೂರ್ಣವಾಗಿರಲಿಲ್ಲ, ಕನಸುಗಳು ಪೂರ್ಣವಾಗಿರಲಿಲ್ಲ. ರಕ್ತ ಸಂಬಂಧವಷ್ಟೇ ಸಂಬಂಧ ಎನಿಸಿಕೊಳ್ಳುವುದಿಲ್ಲ. ಕಷ್ಟಕಾಲದಲ್ಲಿ ನಮ್ಮ ಕೈ ಹಿಡಿಯುವಂತಹ ಪ್ರತಿಯೊಬ್ಬರೂ ಕೂಡ ನಮ್ಮ ಸಂಬಂಧಿಕರು ಎಂದು ಎನಿಸಿಕೊಳ್ಳುತ್ತಾರೆ. ಅದುವೇ ನಿಜವಾದ ಶ್ರೇಷ್ಠವಾಗಿರುವಂತಹ ಸಂಬಂಧ. ಮನುಷ್ಯ ಎಷ್ಟು ವಿಚಿತ್ರವೆಂದರೆ ಸೀರಿಯಲ್ಗಳಲ್ಲಿ ತೋರಿಸುವಂತಹ ಕಷ್ಟಗಳಿಗೆ ದುಃಖಿಸುತ್ತಾನೆ, ಆದರೆ ಜೀವನದಲ್ಲಿ ಬೇರೆಯವರ ಕಷ್ಟಗಳನ್ನು ನಾಟಕ ಎಂದು ಕೊಳ್ಳುತ್ತಾನೆ. ನಾವು ಯಾವಾಗಲೂ ಯಾರನ್ನು ನಮ್ಮಿಂದ ದೂರ ಮಾಡಿಕೊಂಡಿಲ್ಲ. ಯಾರಿಗೆ ನಮ್ಮಿಂದ ಅವಶ್ಯಕತೆ ಮುಗಿದು ಹೋಗಿದೆಯೋ ಅವರು ತಾವಾಗಿಯೇ ನಮ್ಮಿಂದ ದೂರವಾಗಿದ್ದಾರೆ ಅಷ್ಟೇ. ನೀವು ಯಾರಿಗಾದರೂ ನನಗೆ ನೀವು ತುಂಬ ಅವಶ್ಯಕವಾಗಿರುವಿರಿ ಎಂದು ಹೇಳಿದಾಗ ಅದೇ ವ್ಯಕ್ತಿ ನಿಮ್ಮಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ನಿದ್ದೆ ನಾವು ಚಿಕ್ಕವರಿದ್ದಾಗ ಬರುತ್ತಿತ್ತು, ಈಗ ಸುಮ್ಮನೆ ಮಲಗುತ್ತೇವೆ ಅಷ್ಟೇ. ಯಾವ ದಾರಿಯನ್ನು ಆ ಈಶ್ವರನು ನಿಮಗಾಗಿ ತೆಗೆದಿರುತ್ತಾನೆಯೋ ಆ ದಾರಿಯನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವೇ ಇಲ್ಲ. ಸಿಹಿಯಾಗಿ ಸುಳ್ಳು ಮಾತನಾಡುವುದನ್ನು ನಾವು ಕಲಿಯಲಿಲ್ಲ, ಆದರೆ ಸಿಹಿಯಾದ ಸತ್ಯದಿಂದ ಎಲ್ಲ ಸಂಬಂಧಗಳನ್ನು ಕಳೆದುಕೊಂಡೆವು. ರಾತ್ರಿ ಕತ್ತಲಲ್ಲಿ ನಿಧಾನವಾಗಿ ಬರುವ ಕಣ್ಣೀರು ನಮ್ಮನ್ನು ಒಳಗಿನಿಂದಲೂ ಕೂಡ ಚೂರು ಚೂರಾಗಿಸುತ್ತದೆ. ಅಹಂಕಾರ ಮತ್ತು ಅಭಿಮಾನಗಳು ಮಾನಸಿಕ ರೋಗಿಗಳಾಗಿವೆ. ಇದಕ್ಕೆ ನಿಸರ್ಗ ಮತ್ತು ಸಮಯ ಸರಿಯಾಗಿ ಚಿಕಿತ್ಸೆಯನ್ನು ನೀಡುತ್ತದೆ. ಯಾರು ಎಲ್ಲ ತರಹದ ಯೋಚನೆ ಮಾಡುತ್ತಾರೆ, ಆದರೆ ಏನು ಇಲ್ಲವೋ ಅಂಥವರು ಜೀವನದಲ್ಲಿ ಯಶಸ್ವಿ ಆಗುವುದಿಲ್ಲ. ಯಾವಾಗ ಮನುಷ್ಯನ ಜೇಬಿನಲ್ಲಿ ಹಣವಿರುತ್ತದೆಯೋ ಆಗ ಮನುಷ್ಯ ತಾನ್ಯಾರೆಂದು ಮರೆತು ಬಿಡುತ್ತಾನೆ. ಯಾವಾಗ ಆತನ ಹತ್ತಿರ ಹಣ ಇರುವುದಿಲ್ಲವೋ ಆಗ ಜಗತ್ತು ಅವನನ್ನು ಮರೆತು ಬಿಡುತ್ತದೆ. ಎಲ್ಲಿ ಪ್ರಯತ್ನವು ಎತ್ತರವಾಗಿರುತ್ತದೆಯೋ ಅಲ್ಲಿ ಅದೃಷ್ಟ ಅವರ ಮುಂದೆ ತಲೆಬಾಗಲೇಬೇಕು.
ದಾರಿ ಮಂಜಾಗಿ ಕಾಣಿಸಬಹುದು, ಆದರೆ ಗುರಿಯಲ್ಲ. ಪರಿಸ್ಥಿತಿ ಕೆಟ್ಟದಾಗಿದೆ ಹೊರತು ಜೀವನ ಕೆಟ್ಟದ್ದಾಗಿಲ್ಲ. ನೀವು ತುಂಬ ಪ್ರೀತಿಸುವವರು ಈ ಎರಡು ಕೆಲಸಗಳನ್ನು ಪದೇ ಪದೇ ಮಾಡುತ್ತಿದ್ದರೆ ಅವರು ತಮ್ಮಿಂದ ದೂರವಾಗಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮೊಂದಿಗೆ ಮಾತನಾಡುತ್ತಿದ್ದಂತಹ ಧಾಟಿಯನ್ನು ಬದಲಾಯಿಸಿ ಬಿಡುತ್ತಾರೆ. ಯಾವಾಗ ಅವರು ನಿಮ್ಮೊಂದಿಗೆ ಮಾತನಾಡುವಂತಹ ಧಾಟಿಯನ್ನು ಬದಲಾಯಿಸಿ ಬಿಡುತ್ತಾರೆಯೋ ಆಗ ನೀವು ಅವರು ನಿಮ್ಮಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ಅರ್ಥವನ್ನು ನೀಡುತ್ತದೆ. ಇನ್ನು ಎರಡನೆಯದಾಗಿ, ಅವರು ನಿಮಗೆ ನೀಡುವಂತಹ ಸಮಯವನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತಾರೆ. ಈ ಎರಡು ಲಕ್ಷಣಗಳು ಕಂಡು ಬಂದರೆ ಅವರು ನಿಮ್ಮಿಂದ ದೂರವಾಗಲು ಪ್ರಯತ್ನಿಸುತ್ತಿದ್ದಾರೆ ಎಂದರ್ಥ. ಈಗಿನ ಜಗತ್ತಿನಲ್ಲಿ ಕೈಯಿಂದ ಕಲ್ಲು ಎತ್ತಿ ಹೊಡೆಯಬೇಕೆಂದೇನಿಲ್ಲ. ಒಡೆಯುವವರು ನಾಲಿಗೆಯಿಂದಲೇ ಹೃದಯವನ್ನು ಒಡೆದು ಬಿಡುತ್ತಾರೆ. ನಿಮ್ಮಿಂದ ಏನಾದರೂ ತಪ್ಪಾದರೆ ಮುಂದಿನವರು ನ್ಯಾಯಾಧೀಶರಾಗಿ ನಿರ್ಣಯವನ್ನು ಹೇಳಲು ಶುರು ಮಾಡುತ್ತಾರೆ. ನಾವು ತಪ್ಪು ಮಾಡಿದಾಗ ವಕೀಲರಾಗಿ ತಿದ್ದಿ ತೀದಿ ಹೇಳುತ್ತಾರೆ. ನಮ್ಮ ದುಃಖ ಬೇರೆಯವರ ನಗುವಿಗೆ ಕಾರಣವಾಗಿರಬಹುದು, ಆದರೆ ನಮ್ಮ ನಗು ಯಾರ ದುಃಖಕ್ಕೂ ಕಾರಣವಾಗಿರಬಾರದು. ಯಾರಿಗೆ ನಾವು ಸಲೀಸಾಗಿ ಸಿಕ್ಕಿಬಿಡುತ್ತೇವೆಯೋ ಅವರಿಗೆ ನಾವು ಕೆಲಸಕ್ಕೆ ಬಾರದವರ ಹಾಗೆ ಕಾಣಿಸುತ್ತೇವೆ. ಹೃದಯವನ್ನೇ ಒಡೆದಿದ್ದರೂ ಪರವಾಗಿಲ್ಲ, ಆದರೆ ಕೆಲವರು ನಮ್ಮ ಹೃದಯವನ್ನೇ ಇಲ್ಲವಾಗಿಸಿ ಬಿಡುತ್ತಾರೆ. ನಿಭಾಯಿಸಿಕೊಂಡು ಹೋಗಲು ಅಥವಾ ಬಿಟ್ಟು ಹೋಗಲು ಒಂದು ನೆಪ ಸಾಕು. ಯಾರು ನಿಮಗೆ ಗೌರವವನ್ನು ಕೊಡುವುದಿಲ್ಲವೋ ಅಂಥವರನ್ನು ಈ ಹೃದಯ ಕೂಡ ಬಯಸುತ್ತೆ. ಮುಂದಿನವರ ವರ್ತನೆ ಮತ್ತು ಸಂಸ್ಕಾರವೇ ಹೇಳಿಬಿಡುತ್ತೆ ತಾವು ಚಿಲ್ಲರೆ ಬುದ್ಧಿಯವರ ಅಥವಾ ತುಂಬ ತೂಕದವರ ಎಂದು. ನಿಮ್ಮನ್ನು ಕೆಲಸಕ್ಕೆ ಬಾರದವರು ಎಂದುಕೊಳ್ಳುವಷ್ಟು ನಿಮ್ಮ ಸಮಯವನ್ನು ಯಾರಿಗೂ ಕೂಡ ಕೊಡಬೇಡಿ. ಜಗತ್ತಿಗೆ ತೋರಿಸುವ ಸಲುವಾಗಿ ಸಂಬಂಧವನ್ನು ಸೆಳೆಯುವುದು ಅಥವಾ ಬೆಸೆಯುವುದು ಸಂಬಂಧವಲ್ಲ. ಹೃದಯದಿಂದ ಸಂಬಂಧ ನಿಭಾಯಿಸುವುದೇ ನಿಜವಾಗಿರುವಂತಹ ಸಂಬಂಧ. ಅಹಂಕಾರಿ ನಾನಲ್ಲ. ಯಾರಿಗೆ ಸಂಬಂಧಗಳಿಗಿಂತ ತಮ್ಮ ಅಹಂಕಾರವೇ ಹೆಚ್ಚು ಅಂದುಕೊಂಡಿರುತ್ತಾರೆಯೋ ಅಂಥವರ ಜೊತೆಯನ್ನು ಬಿಟ್ಟು ಬಿಡಿ. ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕಾದರೆ ಈ ಆರು ಜನರಿಂದ ತುಸು ಹುಷಾರಾಗಿರಿ. ಮುಖವಾಡದ ಪ್ರೀತಿಯಿಂದ, ಶತ್ರುವಿನ ಗೆಳೆಯರಿಂದ, ಪ್ರಯಾಣದಲ್ಲಿ ಅಪರಿಚಿತರಿಂದ, ಯಾವಾಗಲೂ ಹೊಗಳುವವರಿಂದ, ಅಗತ್ಯಕ್ಕಿಂತ ಹೆಚ್ಚು ನಮ್ಮವರೆಂದು ತೋರಿಸಿಕೊಳ್ಳುವವರಿಂದ, ಮಾತು ಮಾತಿಗೂ ಬದಲಾಗುವ ವ್ಯಕ್ತಿಗಳಿಂದ. ಕಷ್ಟಗಳು ಬಂದ ಮೇಲೆ ಮನುಷ್ಯ ಒಂಟಿಯಾಗಿ ಬಿಡುತ್ತಾನೆ, ಆದರೆ ಆ ಕಷ್ಟಗಳು ನಮ್ಮನ್ನು ಶಕ್ತಿಶಾಲಿಯನ್ನಾಗಿಸುತ್ತದೆ. ಹಾಗಾಗಿ ಕಷ್ಟ ಬಂದಿದೆಯೆಂದು ಬೇಸರ ಪಡಿಸಿಕೊಳ್ಳಬೇಡ. ಜೀವನದಲ್ಲಿ ಆಗುವುದೆಲ್ಲವನ್ನು ಆಗುವ ರೀತಿಯಲ್ಲಿಯೇ ಸ್ವೀಕರಿಸುವುದನ್ನು ಕಲಿತುಕೋ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ, ಆಗಲಿರುವುದು ಕೂಡ ಒಳ್ಳೆಯದೇ ಆಗಲಿದೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.